ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅರ್ಪಿತಾ ಅಜಯ್. ಮೊದಲಿಗೆ ಹೆಡ್ಲೈನ್ಸ್. ರಾತ್ರೋರಾತ್ರಿ ಮಂಡ್ಯದ ಅರಕೇಶ್ವರ ದೇವಾಲಯದಲ್ಲಿ ಭಾರಿ ಕಳ್ಳತನ. ಮೂರು ಮಂದಿ ಅಮಾಯಕರ ಭೀಕರ ಕಗ್ಗೊಲೆ. ಹುಂಡಿ ಹಣ ಕದ್ದೊಯ್ದ ಕಧೀಮರು. ಘಟನೆಗೆ ಆತಂಕ ವ್ಯಕ್ತಪಡಿಸಿದ ಚಲುವರಾಯಸ್ವಾಮಿ. ಮಂಡ್ಯದಲ್ಲಿ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ. ಬೇಬಿ ಬೆಟ್ಟದ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಂಸದರ ಆಕ್ರೋಶ. ಅಧಿಕಾರಿಗಳಿಗೆ ತೀವ್ರ ತರಾಟೆ. ಕೋವಿಡ್ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ. ಡ್ರಗ್ ಮಾಫಿಯಾದಲ್ಲಿ ಯಾರೇ ಇದ್ದರೂ ಶಿಕ್ಷೆಯಾಗಲೇಬೇಕು. ಮಂಡ್ಯದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಒತ್ತಾಯ. ಮಂಡ್ಯದಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ. ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹೃದಯಸ್ಪರ್ಶಿ ಸನ್ಮಾನ. ಕೋವಿಡ್ ಬಗ್ಗೆ ಎಚ್ಚರ ವಹಿಸಲು ಡಿಎಚ್ಒ ಮನವಿ. ಶಾಸಕ ಸುರೇಶ್ ಗೌಡರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ. ನಾಗಮಂಗಲದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ. ಜೆಡಿಎಸ್ ತಂಟೆಗೆ ಬಂದಿರಿ, ಜೋಕೆಯಿಂದ ನಲ್ಲಿಗೆರೆ ಬಾಲು. ಶ್ರೀರಂಗಪಟ್ಟಣದಲ್ಲಿ ಅರ್ಧಕ್ಕೆ ನಿಂತಿದ್ದ ಬಾಬು ಜಗಜೀವನಾರಾಮ್ ಭವನ ಕಾಮಗಾರಿ ಪುನರಾರಂಭ. ಶಾಸಕರ ಎದುರೇ ಎರಡು ಬಣಗಳ ನಡುವೆ ಮಾತಿನ ಚಕಮಕಿ. ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಲು ರವೀಂದ್ರ ಶ್ರೀಕಂಠಯ್ಯ ತಾಕೀತು. ಡ್ರಗ್ ಮಾಫಿಯಾ ಆರೋಪಿಗಳನ್ನ ಸುಮ್ಮನೆ ಬಿಡುವುದಿಲ್ಲ. ಪ್ರಭಾವಶಾಲಿಗಳ ಆಟ ನಮ್ಮ ಮುಂದೆ ನಡೆಯಲ್ಲ. ಮಳವಳ್ಳಿಯಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿಕೆ. ಮಂಡ್ಯದ ಅರಕೇಶ್ವರ ನಗರದ ಇತಿಹಾಸ ಪ್ರಸಿದ್ಧ ಅರಕೇಶ್ವರ ಸ್ವಾಮಿ ದೇವಾಲಯಕ್ಕೆ ನುಗ್ಗಿರುವ ಕಧೀಮರ ತಂಡ ಇಬ್ಬರು ಅರ್ಚಕರು ಹಾಗೂ ಒಬ್ಬ ಕಾವಲುಗಾರನನ್ನ ಬರ್ಬರವಾಗಿ ಹತ್ಯೆಗೈದು ಹುಂಡಿಯಲ್ಲಿದ್ದ ಹಣವನ್ನ ದೋಚಿ ಪರಾರಿಯಾಗಿರುವ ಭೀಕರ ಘಟನೆ ಜರುಗಿದೆ. ಹೌದು, ಮಂಡ್ಯದಲ್ಲೇ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಅರಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಬ್ಬರು ಅರ್ಚಕರು ಮತ್ತು ಒಬ್ಬ ಕಾವಲುಗಾರರನ್ನ ಕಧೀಮರು ಕಲ್ಲಿನಿಂದ ಭೀಕರವಾಗಿ ಹತ್ಯೆಯನ್ನ ಮಾಡಿ ಅಲ್ಲಿರ್ತಕ್ಕಂತಹ ಹುಂಡಿಯಲ್ಲಿರುವ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಇವರನ್ನ ಹುಡುಕುವಂತಹ ಕೆಲಸವನ್ನ ಪೊಲೀಸರಿಗಾಗಲೇ ಮಾಡಿದ್ದಾರೆ. ಬೆಳಗಿನ ಜಾವ ಸುಮಾರು 2 ಗಂಟೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ನುಗ್ಗಿರುವ ಕಧೀಮರ ತಂಡ ಆವರಣದಲ್ಲಿ ಮಲಗಿದ್ದ ಆನಂದ್, ಪ್ರತಾಪ್, ಗಣೇಶ್ ಎಂಬುವರ ತಲೆಗಳನ್ನು ಜಜ್ಜಿ ಭೀಕರವಾಗಿ ಹತ್ಯೆಗೈದು ಮೂರು ಹುಂಡಿಯಲ್ಲಿದ್ದ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಬೆಳಗಿನ ಜಾವ 6 ಗಂಟೆಯ ಸಮಯದಲ್ಲಿ ಪ್ರಧಾನ ಅರ್ಚಕ ಗಿರೀಶ್ ದೇವಸ್ಥಾನಕ್ಕೆ ಆಗಮಿಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಪೂರ್ವ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶರತ್ ನೇತೃತ್ವದ ತಂಡ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಸಾಕ್ಷ್ಯ ಸಂಗ್ರಹದಲ್ಲಿ ತೊಡಗಿದೆ. ನಂತರ ಸ್ಥಳಕ್ಕೆ ಆಗಮಿಸಿದ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಐಜಿ ಪ್ರಫುಲ್ಲ ಕುಮಾರ್, ಎಸ್ಪಿ ಪರಶುರಾಮ್, ಡಿವೈಎಸ್ಪಿ ನವೀನ್ ಕುಮಾರ್ ಪರಿಶೀಲನೆ ನಡೆಸಿದರು. ಶ್ವಾನದಳ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಆಗಮಿಸಿ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಅರ್ಚಕ ಗಿರೀಶ್, ಗುರುವಾರ ಪೂಜೆ ಮುಗಿಸಿ ಹೋಗಿದ್ದೆವು. ಕೊಲೆಯಾದ ಮೂವರು ಅರ್ಚಕ ವೃತ್ತಿಯ ಜೊತೆಗೆ ದೇವಸ್ಥಾನದ ಕಾವಲು ಕೆಲಸವನ್ನು ಕೂಡ ಮಾಡುತ್ತಿದ್ದರು. ಮೂರು ಹುಂಡಿಗಳನ್ನು ಕಳ್ಳರು ದೋಚಿದ್ದಾರೆ. ದೇವಸ್ಥಾನದಲ್ಲಿ 40 ಲಕ್ಷ ಮೌಲ್ಯದ ಬೆಳ್ಳಿ ವಸ್ತುಗಳಿದ್ದವು ಎಂದರು. ನಿನ್ನೆ ಪೂಜೆ ನಮ್ದನೀಗ ಸರದಿ ರಾತ್ರಿ ಎಲ್ಲ ಪೂಜೆ ಮಾಡ್ಕೊಂಡು ಮನೆಗೆ ಹೋದೆ. ಬೆಳಿಗ್ಗೆ 6 ಗಂಟೆ ಬರುವತ್ತಿಗೆ ಇವರೆಲ್ಲ ಹೊಡೆದು ಇದು ಗೋಲ್ಕು ಇದಕ್ಕೋಸ್ಕರ ಹೊಡೆದು 3 ಜನ ಕೊಲೆ ಮಾಡಿದೆ. ಪೂರ್ತಿ ನಮ್ಮವರೇ, ನಮ್ಮ ಅಣ್ಣ ತಮ್ಮದಿರ ಆಗುತ್ತೆಲ್ಲ. ಹಿಂದೆ ಯಾವತ್ತಾದ್ರೂ ಆಗಿತ್ತು? ಯಾವತ್ತೂ ಆಗಿಲ್ಲ. ಎಷ್ಟು ಜನ ಬಂದಿರ್ಬೋದು, ಯಾವ ಥರ ಮಾಡಿರ್ಬೋದು, ಯಾವ ಥರ ಅದಕ್ಕೆ ಗೊತ್ತಾಗಿಲ್ಲ ನಮಗೆ. ಬಟ್ ನಾವೆಲ್ಲ ಹೊಂಟದ ಮೇಲೆ ಬಂದು ಬೆಳಿಗ್ಗೆ 6 ಗಂಟೆ ಬಂದು ನೋಡಿದ್ರು. ಎಷ್ಟೊತ್ತಲ್ಲಿ ಆಗಿರ್ಬೋದು? ರಾತ್ರಿ 2 ಗಂಟೆ ಆಗಿರ್ಬೋದು. 2 ಗಂಟೆ ಏನೇನು ಕಳ್ತಾನೆ ಆಗಿತ್ತು? ಒಳಗಡೆ ಹೋಗಿಲ್ಲ ಇನ್ನು ನಾವು. ಒಳಗಡೆ ಚೈನ್ ಬೆಳ್ಳಿ ಒಂದು 40 ಲಕ್ಷ ರೂಪಾಯಿ ಬೆಳ್ಳಿ ಇತ್ತು, ಅದೇನಾಗಿದೆ ಅಂತ ಗೊತ್ತಿಲ್ಲ. ಸ್ಥಳೀಯರೊಬ್ಬರು ಮಾತನಾಡಿ, ಎಲ್ಲ ಅನಾಹುತಗಳಿಗೆ ಮುಜರಾಯಿ ಇಲಾಖೆಯೇ ಕಾರಣ. ಸಮಯಕ್ಕೆ ಸರಿಯಾಗಿ ಹುಂಡಿಯ ಹಣವನ್ನು ತೆಗೆಯುತ್ತಿರಲಿಲ್ಲ ಹಾಗೂ ದೇವಸ್ಥಾನದ ಸಿಸಿಟಿವಿ ಕ್ಯಾಮೆರಾಗಳು ದುರಸ್ತಿಯಲ್ಲಿದ್ದು ಸರಿಪಡಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ದರೂ ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತರೆ ಈ ಘಟನೆ ಸಂಪೂರ್ಣ ಜವಾಬ್ದಾರಿ ಹೊಣೆಗಾರಿಕೆಯನ್ನ ಮುಜರಾಯಿ ಆಡಳಿತನೇ ಕೂಡ ಹೊರಬೇಕು. ಯಾಕಂದ್ರೆ ನಾವೇನು ಸೈರನ್ ಹಾಕ್ಸಿ ಅನ್ನುವಂಥದ್ದೇ ಆಗಲಿ, ಸಿಸಿ ಕ್ಯಾಮ್ರಾ ಹಾಕ್ಸಿ ಅನ್ನುವಂಥದ್ದೇ, ಮತ್ತೆ
ಸಿಸಿ ಕ್ಯಾಮ್ರಾನ ಆನ್ಲೈನ್ಗೆ ಮಾಡಿ ಅನ್ನುವಂಥದ್ದು ಕೂಡ ನಾವು ಮನವಿಯನ್ನು ಎಷ್ಟೇ ಸಾರಿ ಮಾಡಿದ್ರು ಕೂಡ ಕಂಡು ಕೇಳಿಸ್ಕೊಂಡು ಇರುವಂಥದ್ದು ಕೆಲಸವನ್ನು ಮಾಡ್ತಿದ್ರು. ಇದರ ಸಂಪೂರ್ಣ ಹೊಣೆಯನ್ನು ತಾಲೂಕು ಆಡಳಿತ ಹೊರಬೇಕು. ಜೊತೆಗೆ ಏನು ಈಗ ಮೂರು ಜನ ಮರಣ ಹೊಂದವರೇ ಅವ್ರಿಗೆ ಏನು ಕೊಲೆ ಆಗವರೇ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು, ಆ ಕುಟುಂಬಸ್ಥರಿಗೆ ಪರಿಹಾರ ಕೊಡಬೇಕು. ಮತ್ತು ತಪ್ಪಿಸ್ತರನ್ನ ಈ ಕೂಡಲೇ ಪೊಲೀಸರು ಉನ್ನತವಾದ ತನಿಖೆಯನ್ನು ಮಾಡಿ ಅವ್ರಿಗೆ ಬಂಧಿಸಬೇಕು ಅನ್ನುವಂಥದ್ದು ಒತ್ತಾಯನ ಮಾಡ್ತೀವಿ. ದೇವಸ್ಥಾನದ ಅಂಗಳದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದ ಕೊಲೆಯಾದವರ ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಪೊಲೀಸರೇ ಸ್ವತಃ ಅವರನ್ನು ಸಂತೈಸುತ್ತಿದ್ದರು. ಅರ್ಚಕ ವೃತ್ತಿಯನ್ನೇ ಪ್ರಮುಖ ವೃತ್ತಿಯನ್ನಾಗಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ಅವರ ಕುಟುಂಬ ಈಗ ಬೀದಿಗೆ ಬಿದ್ದಿದ್ದು ಬೇಜವಾಬ್ದಾರಿ ತಾಲೂಕು ಆಡಳಿತ ಅವರಿಗೆ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದರು. ಸೆಕ್ಯೂರಿಟಿ ಒಡ್ಡ ಪಾಡ್ದು ಏನೋ ಕಾಲ ಕಳ್ಕೊಂಡು ಪೂಜೆ ಮಾಡ್ಕೊಂಡು ಮಾಡಿದ್ಮೇಲೆ ಪರಿಹಾರ ಎಲ್ಲಿ ಸಿಗುತ್ತೆ? ಸ್ಥಳಕ್ಕೆ ಆಗಮಿಸಿ ಮಾತನಾಡಿದ ಶಾಸಕ ಎಂ ಶ್ರೀನಿವಾಸ್, ಘಟನೆ ಆತಂಕಕಾರಿ ಬೆಳವಣಿಗೆ ಆಗಿದ್ದು ಆರೋಪಿಗಳನ್ನು ಶೀಘ್ರವೇ ಬಂಧಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಯಾರು ಕಿವಾಡ ಇದೆ ಚಕ ಶಿಕ್ಷೆ ಆಗಬೇಕು, ಯಾರು ದುಷ್ಕರ್ಮಿಗಳಿದ್ದಾರೆ ಅವರಿಗೆ ಪೊಲೀಸ್ ಇಲಾಖೆಯವರು ಎಲ್ಲ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ತಿದ್ದಾರೆ ಎಲ್ಲ. ನಂತರ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ನಾರಾಯಣಗೌಡ ಘಟನೆ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆ ಸಮಾಲೋಚನೆ ನಡೆಸಿ ತಕ್ಷಣ ಘಟನೆಗೆ ಕಾರಣರಾದವರನ್ನು ಬಂಧಿಸುವಂತೆ ಸೂಚಿಸಿದರು. ಈ ಮಧ್ಯೆ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾಜಿ ಸಚಿವ ಚಲುವರಾಯಸ್ವಾಮಿ, ಭೀಕರ ಹತ್ಯೆ ಘಟನೆ ಖಂಡನೀಯ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಂತ್ರಿಗಳು ಇಲ್ಲೇ ಪ್ರವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳು ಮಂತ್ರಿಗಳು ಕೂಡಲೇ ಅದರ ಬಗ್ಗೆ ಗಂಭೀರವಾಗಿ ತಗೋಬೇಕು ಅಂತೇಳಿ ನಾನು ಜಿಲ್ಲಾಡಳಿತದಿಂದ ಒತ್ತಾಯ ಮಾಡಿದೆ. ಪ್ರಸಿದ್ಧ ದೇವಾಲಯದ ಸಿಸಿಟಿವಿ ದುರಸ್ತಿ ಮಾಡಿಸದೆ, ಸೈರನ್ ಹಾಕಿಸದೆ ಬಂದೂಕುದಾರಿಗಳ ಭದ್ರತೆ ಒದಗಿಸದಿರುವ ತಾಲೂಕು ಆಡಳಿತದ ಬೇಜವಾಬ್ದಾರಿ ಘಟನೆಗೆ ಕಾರಣವಾಗಿರುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ. ಪ್ರಸ್ತುತ ಬಹುದೊಡ್ಡ ಸುದ್ದಿಯಾಗುತ್ತಿರುವ ಡ್ರಗ್ಸ್ ಜಾಲವನ್ನ ಸಂಪೂರ್ಣ ಮಟ್ಟ ಹಾಕುವ ಅವಕಾಶ ಹಿಂದಿನ ಸರ್ಕಾರಕ್ಕೆ ಇತ್ತಾದರೂ ಅಂತಹ ಯಾವುದೇ ಕ್ರಮಕ್ಕೆ ಮುಂದಾಗದೆ ಮೌನ ವಹಿಸಿದ್ದ ಆಗಿನ ಸರ್ಕಾರದ ಮಂತ್ರಿಗಳು ನಾಯಕರು ಈಗ ರಾಜಕೀಯ ಮಾಡುವ ಸಲುವಾಗಿ ಆ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಸಂಸದರಾದ ಡಿಕೆ ಸುರೇಶ್ ಅವರಿಗೆ ಟಾಂಗ್ ನೀಡಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡುವ ಸಲುವಾಗಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿರುವ ಸತ್ಯಗಾಲ ಬಳಿಯ ಕಾವೇರಿ ನದಿ ದಂಡೆ ಹಾಗೂ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಶಿಂಶಾ ಪ್ರದೇಶಗಳಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡ್ರಗ್ಸ್ ಜಾಲದಲ್ಲಿ ದೊಡ್ಡ ದೊಡ್ಡ ಕುಳಗಳು ಶಾಮೀಲಾಗಿದ್ದು ಈ ಬಗ್ಗೆ ಆಳವಾದ ತನಿಖೆ ನಡೆಸಲು ಹೊರಟರೆ ಸರ್ಕಾರದ ಬುಡವೇ ಅಲುಗಾಡಲಿದೆ ಎಂಬ ಸಂಸದ ಡಿಕೆ ಸುರೇಶ್ ರವರ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು, ಈ ಜಾಲದಲ್ಲಿ ಎಷ್ಟೇ ಪ್ರಭಾವಿಗಳು ಶಾಮೀಲಾಗಿದ್ದರೂ ಸರಿ ಅವರನ್ನು ಪತ್ತೆ ಹಚ್ಚಿ ಕಾನೂನು ಪ್ರಕಾರ ಶಿಕ್ಷೆಗೆ ಗುರಿಪಡಿಸುವುದು ರಾಜ್ಯದ ಗುರಿಯಾಗಿದ್ದು ಹಿಂದಿನ ಸರ್ಕಾರದಂತೆ ಪ್ರಭಾವಕ್ಕೆ ಮಣಿಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಏನು ಪ್ರಯತ್ನ ಮಾಡಿದ್ದಾರೆ? ಏನು ಮಾಡಿಲ್ಲ. ಇವತ್ತು ಸಂಪೂರ್ಣ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಕೇಂದ್ರದಿಂದ ಹಿಡಿದು ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟಿಂದ ಹಿಡಿದು ರಾಜ್ಯದ ಪೊಲೀಸ್ ಇಲಾಖೆಯಿಂದ ಹಿಡಿದು ಒಟ್ಟಾರೆ ಎಲ್ಲರೂ ಸೇರಿ ಸಂಪೂರ್ಣವಾಗಿ ಇದನ್ನ ತೋಲಿಸ್ಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಅದು ಯಾರೇ ಇರಲಿ ಏನೇ ಇರಲಿ ಎಲ್ಲರನ್ನೂ ಸಂಪೂರ್ಣವಾಗಿ ಇದನ್ನು ಜಾಲದಲ್ಲಿದ್ದಂಥ ಎಲ್ಲರ ಮೇಲೂ ಮಾಗಡಿ ಶಾಸಕ ಮಂಜುನಾಥ್, ಉಪವಿಭಾಗಾಧಿಕಾರಿ ಸೂರಜ್, ಬಿಜೆಪಿ ಮುಖಂಡರಾದ ಅಶೋಕ್ ಕುಮಾರ್ ಸೇರಿದಂತೆ ನೀರು ಸರಬರಾಜು ಯೋಜನೆಯ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದಕ್ಕೂ ಮೊದಲು ಮಳವಳ್ಳಿ ಪಟ್ಟಣಕ್ಕೆ ಆಗಮಿಸಿದ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರಿಗೆ ಬಿಜೆಪಿ ಮುಖಂಡ ಎಚ್ಆರ್ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ನೂರಾರು ಮಂದಿ ಬಿಜೆಪಿ ಮುಖಂಡರು ಹಾರಾತುರಾಯಿಗಳೊಂದಿಗೆ ಹಾರ್ದಿಕ ಸ್ವಾಗತ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಯಮದೂರು ಸಿದ್ದರಾಜು, ಡಾಕ್ಟರ್ ಕಪ್ಪಿನಿಗೌಡ, ಬಸವರಾಜು, ನಾಗೇಗೌಡ, ರಾಜೀವ್ ರಾಜಣ್ಣ ಹಾಜರಿದ್ದರು. ಸಂಸದೆ ಸುಮಲತಾ ಅಂಬರೀಶ್ ರವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ವಲಯ ಹಾಗೂ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಬೇಬಿ ಬೆಟ್ಟದ ಸುತ್ತಮುತ್ತ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ತಡೆಯುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳನ್ನು ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು.
ಹೌದು, ಈ ಬೇಬಿ ಬೆಟ್ಟದ ಸುತ್ತಮುತ್ತಲು ಅಕ್ರಮ ಗಣಿಗಾರಿಕೆಗಳು ಆಗಿನಿಂದನೂ ನಡೀತಾನೆ ಇದೆ. ಇದು ಇನ್ನೂ ಕೂಡ ತಡೆಗಟ್ಟಕ್ಕಾಗ್ತಾನೆ ಇಲ್ಲ. ಸಭೆಗೆ ಮೊದಲು ಇತ್ತೀಚೆಗೆ ನಿಧನರಾದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಹಾಗೂ ಅನಂತಕುಮಾರ ಸ್ವಾಮೀಜಿರವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನಂತರ ಮಾತನಾಡಿದ ಸಂಸದರು ಕೆಆರ್ಎಸ್ ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧಿಸಿದ್ದರೂ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೂ ಇದು ನಡೀತಾನೆ ಇದೆ, ಇದನ್ನ ಯಾರು ತಡೆಯೋ ಒಂದು ಪರ್ಟಿಕ್ಯುಲರ್ ಸ್ಟ್ರಾಂಗ್ ಸ್ಟ್ರಿಕ್ಟ್ ಆಗಿ ಯಾರು ಆಕ್ಷನ್ ತಗೊಳ್ತಾ ಇಲ್ಲ ಅನ್ನೋದು ವೆರಿ ಎವಿಡೆಂಟ್. ಈ ಸಂಬಂಧ ಉತ್ತರಿಸಿದ ಅಧಿಕಾರಿ, ಕಳೆದ 5 ತಿಂಗಳಿನಿಂದ ಯಾವುದೇ ಗಣಿಗಾರಿಕೆ ಇರಲಿಲ್ಲ, ಇತ್ತೀಚೆಗೆ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿರುವುದರ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಕಟವಾದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಸಿದ್ಧಪಡಿಸಲಾಗಿದೆ ಎಂದರು. ಇದಕ್ಕೆ ಖಾರವಾಗಿ ಪ್ರತಿಕ್ರಿಯಿಸಿದ ಸಂಸದರು, ಗಣಿಗಾರಿಕೆ ನಡೆಯುತ್ತಿರುವುದರ ಬಗ್ಗೆ ಮಾಧ್ಯಮದವರೇ ನಿಮ್ಮ ಗಮನ ಸೆಳೆಯಬೇಕು ಎಂದು ಕಿಡಿಕಾರಿದರು. ನಂತರ ಅಪರ ಜಿಲ್ಲಾಧಿಕಾರಿಗಳಾದ ಶೈಲಜಾ ಮಾತನಾಡಿ, ಗಣಿಗಾರಿಕೆ ನಿಯಂತ್ರಿಸುವ ಸಂಬಂಧ ಜಿಲ್ಲಾಧಿಕಾರಿಗಳೇ ಖುದ್ದು ಭೇಟಿ ನೀಡಿ ಸುತ್ತಲೂ ಟ್ರಂಚ್ ತೆಗೆಯುವಂತೆ ನಿರ್ದೇಶಿಸಿದ್ದರು. ಅದರಂತೆ ಟ್ರಂಚ್ ತೆಗೆಯಲಾಗಿತ್ತು, ಆದರೂ ಅದನ್ನು ಮುಚ್ಚಿ ರಾತ್ರಿ ಸಮಯ ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂದರು. ಸಂಸದರು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ನಡೆಯಬಾರದು, ಇಂದಿನಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ನಂತರ ಡಿಎಚ್ಓ ಮಂಚೇಗೌಡ ಕೋವಿಡ್ ನಿಯಂತ್ರಿಸುವ ಸಂಬಂಧ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಸಭೆಯಲ್ಲಿ ವಿವರಿಸಿದರು. ಕಾಮಗಾರಿಯೊಂದಕ್ಕೆ 2 ಬಾರಿ ಭೂಮಿ ಪೂಜೆ ನೆರವೇರಿಸಿರುವ ಕುರಿತು ಅಧಿಕಾರಿಯೊಬ್ಬರ ವಿರುದ್ಧ ಬೇಲೂರು ಸೋಮಶೇಖರ್ ಅಸಮಾಧಾನ ವ್ಯಕ್ತಪಡಿಸಿದರು. ಪೂಜೆ ಮಾಡಿಸಿದೀರ ಭಾನುವಾರ ಅಧಿಕೃತರ ಅನಧಿಕೃತರ ಸಭೆ ತಿಳಿಸಿ. ಸಭೆಯಲ್ಲಿ ಸಿಇಒ ಜುಲ್ಫಿಕರ್ ಉಲ್ಲಾ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋವಿಡ್ ನಿಯಂತ್ರಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿವೆ. ಕಾಂಗ್ರೆಸ್ ಪಕ್ಷ ಆರೋಗ್ಯ ಹಸ್ತ ಕಾರ್ಯಕ್ರಮದ ಮೂಲಕ ಜನರ ಸ್ಪಂದನೆಗೆ ಮುಂದಾಗಿದೆ. ಡ್ರಗ್ ಮಾಫಿಯಾ ಆತಂಕಕಾರಿ ವಿಚಾರ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋವಿಡ್ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿ ಪಂಚಾಯಿತಿ ಹಾಗೂ ವಾರ್ಡ್ಗಳಲ್ಲಿ ಜನರ ಸ್ಪಂದನೆಗೆ ಮುಂದಾಗಿದೆ. ಆದರೆ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಕೋವಿಡ್ ಪರಿಕರ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ. ಈ ಬಗ್ಗೆ ಮಾಹಿತಿ ಕೇಳಿದರೆ ಉತ್ತರ ನೀಡುತ್ತಿಲ್ಲ ಎಂದರು. ವಿಶೇಷವಾಗಿ ಏನು ಕೊರೋನಾದಲ್ಲಿ ಈ ಸರ್ಕಾರ ವಿಫಲವಾಗಿದೆ, ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಏನು ನರೇಂದ್ರ ಮೋದಿಯವರು 25 ಲಕ್ಷ ಕೋಟಿ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ಎಷ್ಟು ದುಡ್ಡು ಕೊಟ್ಟಿ ಅಂತ ಇವತ್ತು ಹೇಳಿ, ಪಿ ಎಂ ಕೇರ್ಸ್ ಅಲ್ಲಿ ಎಷ್ಟು ಹಣ ಕಲೆಕ್ಟ್ ಮಾಡಿ ಅಂತ ಇವತ್ತು ಹೇಳಿ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರೋನಾ ಕಂಟ್ರೋಲ್ ಮಾಡಲು ಸಂಪೂರ್ಣ ವಿಫಲವಾಗಿದ್ದಾರೆ. ಅವರ ಮಂತ್ರಿಗಳಲ್ಲಿ ಹೊಂದಾಣಿಕೆ ಇಲ್ಲ, ಪ್ರತಿಯೊಬ್ಬರು ಕೂಡ ಬಿಸಿ ಪರ್ಚೇಸಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಂಟ್ರೋಲ್ ಬರ್ತಾ ಇಲ್ಲ. ನಮ್ಮ ಸರ್ಕಾರ ನಮ್ಮ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿ, ಆದರೂ ಕೂಡ ಅವರ್ ಗುಂಡಸ್ ಕರ್ನಾಟಕ ವೀಕ್ನೆಸ್, ಆದರೂ ಕೂಡ ಈ ಸರ್ಕಾರಕ್ಕೆ ನಮ್ಮ ಸರ್ಕಾರ ಕೊಟ್ಟರು ಕೂಡ ಈ ನಮ್ಮ ಸರ್ಕಾರ ದೊಂದಿಗೆ ಅವರು ಒಳ್ಳೇದು ಮಾಡಬಹುದಾಗಿತ್ತು. ಡ್ರಗ್ ಮಾಫಿಯಾ ಆತಂಕಕಾರಿ ವಿಚಾರವಾಗಿದ್ದು ಯುವಜನರಿಗೆ ಮಾರಕವಾಗಿದೆ. ಈ ವಿಷಯದಲ್ಲಿ ಯಾರೇ ಆಗಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು.
ಇಂಟರ್ನ್ಯಾಷನಲ್ ಸಿಟಿ ಬೆಂಗಳೂರು ಅಂತ ಜಾಗಕ್ಕೆ ಇವತ್ತು ಅಧ್ಯಕ್ಷ ಹೇಗೆ ಅಧ್ಯಕ್ಷ ಮಾಡ್ತಾ ಇದೆ, ಯುವ ಜನಾಂಗಕ್ಕೆ ದೊಡ್ಡ ಮಾರಕ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಮಾಜಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಉತ್ತಮ ರೀತಿಯಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದೆ. ಡ್ರಗ್ ಮಾಫಿಯಾ ಇಂದು ನೆನೆಯದಲ್ಲ, ಬಹಳ ಕಾಲದಿಂದಲೂ ನಡೆದುಕೊಂಡು ಬರುತ್ತಿದೆ. ಶಾಸಕ ಜಮೀರ್ ಅಹಮದ್ ಸೇರಿದಂತೆ ಯಾರೇ ಆಗಲಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಈ ಡ್ರಗ್ಗು ಇಡೀ ಪ್ರಪಂಚದಲ್ಲಿ ಇವತ್ತಿದೆ ಅಂತ ಯಾರೂ ಹೇಳಲ್ಲ. ಬಹಳ ಕಾಲದಿಂದಲೂ ಈ ಡ್ರಗ್ದು ದಂಧೆ ನಡೀತಾ ಬಂದಿದೆ. ಜಮೀರ್ ಅಹಮದ್ ಖಾನ್ ನೇರವಾಗಿ ತನಿಖೆ ಮಾಡಿ ಅಂತ ಹೇಳಿದ. ಅವರು ಡ್ರಗ್ಗು ಅಥವಾ ಇನ್ಯಾರೇ ಮಕ್ಕಳು ರಾಜಕಾರಣಿಗಳ ಬಂದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ಟಿವಿನಲ್ಲಿ ಬರುತ್ತೆ ಅದನ್ನ ನಾವೇನು ಮುಚ್ಚಾಕಿ ಅಂತ ಹೇಳ್ತಾ ಇಲ್ಲ, ಸೈಲೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೀರಿಯಸ್ ಆಗಿ ಗಂಭೀರವಾಗಿ ಕರ್ನಾಟಕ ಏನು ಕೊರೋನಾ ಮುಕ್ತ ಆಗಬೇಕು ಅಂತಿದೀವೋ ಅದೇ ರೀತಿ ಡ್ರಗ್ ಮುಕ್ತ ಆಗಲಿ. ಗೋಷ್ಠಿಯಲ್ಲಿ ಮಾಜಿ ಸಚಿವರಾದ ಕೆಬಿ ಚಂದ್ರಶೇಖರ್, ರಮೇಶ್ ಬಾಬು, ಬಂಡಿ ಸಿದ್ದೇಗೌಡ, ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ, ಸಂಪಂಗಿ, ಸಿಡಿ ಗಂಗಾಧರ್, ಅಂಜನಾ ಶ್ರೀಕಾಂತ್ ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ನಾಯಕರೊಬ್ಬರು ಶಾಸಕ ಸುರೇಶ್ ಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ನಾಗಮಂಗಲದ ಮಿನಿ ವಿಧಾನಸೌಧದ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಹೇಗಿತ್ತು ನೋಡ್ಕೊಂಬನ್ನಿ. ಮಾಜಿ ಕಾಂಗ್ರೆಸ್ ನಾಯಕರೊಬ್ಬರು ಜೆಡಿಎಸ್ ಶಾಸಕ ಸುರೇಶ್ ಗೌಡ ಮತ್ತು ಪಕ್ಷದ ಬಗ್ಗೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡಿರುವುದು ಫೇಸ್ಬುಕ್ನಲ್ಲಿ ಹರಿದಾಡಿತ್ತು. ಇದನ್ನು ಕಂಡು ಕೇರಳದ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿದ ಮನ್ಮೂಲ್ ನಿರ್ದೇಶಕ ಬಾಲು, ನೇರವಾಗಿ ಪ್ರಸನ್ನರ ಮೇಲೆ ವಾಗ್ದಾಳಿ ನಡೆಸಿದರು. ಶಾಸಕರ ಬಗ್ಗೆ, ಅವರ ಯೋಗ್ಯತೆ ಬಗ್ಗೆ ನಾಲಿಗೆ ಅರಿಬಿಡಬೇಡಿ, ಇಲ್ಲದಿದ್ದರೆ ನಿಮ್ಮ ಯೋಗ್ಯತೆಯ ಬಗ್ಗೆಯೂ ನಾವು ಮಾತನಾಡಬೇಕಾಗುತ್ತದೆ ಎಂದರು. ಅದೇ ವ್ಯಕ್ತಿ ಕಳೆದ ಬಾರಿ ಪುರಸಭೆ ಒಬ್ಬ ಮೆಂಬರ್ ಆಗಿರ್ತಾರೆ, ಪುರಸಭೆ ಮೆಂಬರ್ ಆಗಿ ಈಗ ನಾಮಿನಿ ಆಗ್ಬಿಟ್ಟು ಇವತ್ತು ಆಲ್ರೆಡಿ ತುಂಬ ಮಾಡಿದಲ್ಲಿ ನಂಗೆ ರಾಮ ಮಂದಿರ ಇಲ್ಲಕ್ಕೆ ಹೋಗ್ತಾ ಇದ್ದೀರಲ್ಲ, ಸರಿ ಇದೆಯಾ ನೀವು ಮಾಡ್ತಾ ಸರಿ ಇದೆಯಾ? ಅದ್ರ ಬಗ್ಗೆ ನಾವು ಹೇಳಿದ್ದೀವಿ, ಶಾಸಕ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ನಾವು. ಅವರು ತಾಲೂಕಿನಲ್ಲಿ ಮಾಡಿರುವ ಕೆಲಸಗಳ ಬಗ್ಗೆ ಜನ ಹೇಳುತ್ತಾರೆ, ನಿನ್ನಿಂದ ಕಲಿಯಬೇಕಾದ ಅವಶ್ಯಕತೆ ಇಲ್ಲ, ಏಕೆಂದರೆ 47,000 ಮತಗಳಿಂದ ಗೆಲ್ಲಿಸಿ ನಿಮ್ಮ ನಾಯಕನನ್ನು ಮನೆಯಲ್ಲಿ ಕೂರಿಸಿದ್ದಾರೆ, ಅದನ್ನು ಅರಿತು ಮಾತನಾಡಬೇಕು ಎಂದರು. ತಾಲೂಕಿನಲ್ಲಿ ಶಾಸಕರು ಹೇಗಿದ್ದಾರೆ, ಗೌರವಾನ್ವಿತವಾಗಿ ಶಾಂತಿ ಶಾಂತಿ ಕದಲಿಸಬೇಕಾ? ಇವೆಲ್ಲ ಮಾಡ್ತಾ ಇರೋದು ಇದನ್ನ ನಿಲ್ಲಿಸ್ಬೇಕು. ಎಲ್ಲಿಗೆ ಹಾಕ್ತೀರಿ ಸ್ವಾಮಿ? ಬನ್ನಿ ಸ್ವಾಮಿ, ಫೀಲ್ಡ್ ಇದೆ, ಮೈದಾನ ಇದೆ, ಅಲ್ಲಾಡೋಣ. ಪ್ರತಿಭಟನೆಯಲ್ಲಿ ಬಸವೇಗೌಡ, ಚನ್ನಪ್ಪ, ಶಿವಲಿಂಗೇಗೌಡ, ರವಿ, ಪುನೀತ್, ಅಶೋಕ್ ಉಪಸ್ಥಿತರಿದ್ದರು. ಮಂಡ್ಯದ ಒಕ್ಕಲಿಗರ ಸೇವಾ ಟ್ರಸ್ಟ್ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಕೋವಿಡ್ ನಿಯಂತ್ರಣಕ್ಕಾಗಿ ಶ್ರಮಿಸುತ್ತಿರುವ ಅಧಿಕಾರಿಗಳಿಗೆ ಗೌರವ ಸಮರ್ಪಣೆ, ಐಎಎಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭಿಷೇಕ್ ಗೌಡರವರಿಗೆ ಅಭಿನಂದನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಆದಿ ಚುಂಚನಗಿರಿ ಶಾಖಾ ಮಠದ ಅನ್ನದಾನೇಶ್ವರ ಸ್ವಾಮೀಜಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HP ಮಂಚೇಗೌಡ, ಕೋವಿಡ್ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ, ಆದರೂ ನಮ್ಮ ಜನ ಉಡಾಫೆಯಿಂದ ವರ್ತಿಸುತ್ತಿದ್ದಾರೆ, ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಕಡ್ಡಾಯವಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು ಎಂದರು. ಒಂದು, ಮಾಸ್ಕ್ ಅನ್ನು ಹಾಕೊಳ್ಳುವಂಥದ್ದು, ಸ್ವಚ್ಛತೆಯನ್ನು ಕಾಪಾಡುವಂಥದ್ದು, ಅಂತರವನ್ನು ಕಾಪಾಡುವಂಥದ್ದು, ಇದರ ಮಟ್ಟಿಗೆ ನಾವೆಲ್ಲೂ ಹೆಚ್ಚಿನ ಶೇಕಡ ಜನರು ಇದನ್ನ ಪಾಲಿಸ್ತಾ ಇರೋದನ್ನ ನೋಡ್ತಾ ಇಲ್ಲ. ಇದರಿಂದ ನಾವು ಹೆಚ್ಚಿನ ಜನ ಪಾಸಿಟಿವ್ ಆಗಿ ಬರ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. ನಮ್ಮ ಅದೃಷ್ಟ ಪರ್ಸೆಂಟೇಜ್ ಆಫ್ ಡೆತ್ ಅಂದ್ರೆ ಸಾವುಗಳು ಕಡಿಮೆ, ಕಂಪೇರಿಟಿವ್ಲಿ ತುಂಬಾ ಕಡಿಮೆ. ಈ ಸಂದರ್ಭದಲ್ಲಿ ಕೋವಿಡ್ ವಿರುದ್ಧ ಕಾರ್ಯನಿರ್ವಹಿಸಿದ ಅಧಿಕಾರಿಗಳು, SSLC ಹಾಗೂ PUC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ IAS ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭಿಷೇಕ್ ಗೌಡರವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನುಸೂಯ, ನಾಗಣ್ಣ ಬಾಣಸವಾಡಿ, ಶಿವಶಂಕರ್, ನಾಗೇಶ್, ತಮ್ಮಯ್ಯ, ಯತೀಶ್ ಬಾಬು, ಜಯರಾಮು, ಬಸವೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಾರೆ ಕೆಲಸ ಮಾಡುವ ಕಟ್ಟಡ ಕಾರ್ಮಿಕನೊಬ್ಬನ ಬಳಿ ಹೋಗಿದ್ದ ನಾಲ್ವರ ಗುಂಪೊಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿ ಅವಮಾನ ಮಾಡಿದ್ದು, ಮನನೊಂದ ಕಾರ್ಮಿಕ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ KR ಪೇಟೆ ತಾಲೂಕಿನ ಹೊಸಮಾವಿನಕೆರೆ ಗ್ರಾಮದಲ್ಲಿ ನಡೆದಿದೆ. ಹೊಸ ಮಾವಿನಕೆರೆ ಗ್ರಾಮದ ನಿವಾಸಿ ಗಣೇಶ್ ಎಂಬುವವರೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದಾರೆ. ಮೃತ ಗಣೇಶ್ ರವರ ಬಾಮೈದನ ವಿವಾಹ ಇದ್ದ ಕಾರಣ ಮನೆಯ ಗಾರೆ ಕೆಲಸಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದ್ದರೂ ಸಹ
ಕೇಳದೆ ಮನೆಯ ಬಳಿ ಬಂದ ಆಲಂಬಾಡಿ ಗ್ರಾಮದ ಶಿವಲಿಂಗಯ್ಯ, ಹರೀಶ್ ಮೋಹನ್, ಮಾವಿನಕೆರೆ ಗ್ರಾಮದ ವೆಂಕಟ ಶೆಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದರಿಂದ ಮನನೊಂದ ಗಣೇಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಮ್ಮ ಅವ್ರು ಬಂದ ಮನೆ ಹತ್ರ ಎಲ್ಲ ಇದ್ದಾರೆ, ನಮ್ಮ ಮನೆ ಮುಂದೆ ಯಾರು ಗಲಾಟೆ ಮಾಡಿದಾರೆ ಅಲ್ಲ, ಈ ಥರ ಗಲಾಟೆ ಮಾಡಿದೆ ಹೋಗಿದ್ರೆ ನಮ್ಮ ಅಪ್ಪ ಈಗ ಚೆನ್ನಾಗಿರ್ತಿದ್ರು, ಈ ಥರ ಬೇರೆಯವ್ರಿಗೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮೃತ ಕಾರ್ಮಿಕರ ಪುತ್ರ ಚೇತನ್ ಕುಮಾರ್ ಅವರು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸರಿಗೆ ದೂರು ನೀಡಿದ್ದಾರೆ. ಎಲ್ಲ ಮಾಡಿದ್ದಾರೆ, ಇವತ್ತೇ ಬಂದು ಕೆಲಸ ಮಾಡಲೇಬೇಕು ನೀವು ಅಂತೇಳಿ ಅಲ್ಲೇ ಮಾಡಿ ಅಲ್ಲೇ ಜಗಳ ಮಾಡಿ ಮತ್ತೆ ಮನೆ ಹತ್ರನೂ ಕೂಡ ಬಂದು ಜಗಳ ಮಾಡಿ ಹೊಡೆದಾಟ ಮಾಡಿ ಅವರು ಮೂರನೇ ತಾರೀಕು ವಿಷಯ ತಗೊಂಡಿದ್ದಾರೆ ಸರ್. ಮತ್ತೆ ಅಲ್ಲೋಗಿ ನಮ್ಮ ಅಪ್ಪನ ಕೇಳಿದ್ದಕ್ಕೆ ಸ್ವಲ್ಪ ಅಲ್ಲಾಡ್ಸಿ ಕೇಳಿದ್ದಕ್ಕೆ ಇವರೇ ಹೊಡೆದು ನನ್ನನ್ನು ಇದು ಮಾಡಿದ್ದಾರೆ ಅಂತೇಳಿ ವಿಷಯ ತಗೊಂಡೆ ಅಂತ ಹೇಳಿದ್ರು ಸರ್. ಘಟನೆ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಸಬ್ ಇನ್ಸ್ಪೆಕ್ಟರ್ ತುಳಸಿ ನಾಯಕ್ ಅವರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾಗಮಂಗಲ ತಾಲೂಕು ರೈತ ಸಂಘ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿತು. ಭೂ ಕಾಯ್ದೆ ತಿದ್ದುಪಡಿ ಮತ್ತು ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಲು ಹೊರಟಿರುವವರ ವಿರುದ್ಧ ರೈತ ಸಂಘದ ಕಾರ್ಯಕರ್ತರು ಮಿನಿ ವಿಧಾನಸೌಧದ ಮುಂದೆ ಕುಳಿತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಂತರ ತಾಲೂಕು ದಂಡಾಧಿಕಾರಿ ಮಹಮ್ಮದ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಸತೀಶ್ ರೆಡ್ಡಿ, ಕೃಷ್ಣೇಗೌಡ, ಮೂರ್ತಿ, ಶಿವಣ್ಣ, ಗೋಪಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಆರ್ಥಿಕ ಮತ್ತು ಸಾಂಘಿಕ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿ, ತಾಲೂಕು ಆಡಳಿತ, ನಾಗಮಂಗಲ ಇವರ ಸಹಯೋಗದಲ್ಲಿ ಬೆಳೆ ಕಟಾವು, ಜನನ ಮರಣ ನೋಂದಣಿ, ಈ ಜನ್ಮ ತಂತ್ರಾಂಶದ ಕುರಿತು ಒಂದು ದಿನದ ಕಾರ್ಯಾಗಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಾಂಖ್ಯಿಕ ಉಪನಿರ್ದೇಶಕ ಜಯಂತ್, ಋತು ಹವಾಮಾನಕ್ಕನುಗುಣವಾಗಿ ಬೆಳೆಯುವ ಬೆಳೆಗಳನ್ನು ನಾವು ಆಪ್ ಮೂಲಕ ನಮೂದಿಸಿದಾಗ ನಾವು ಬೆಳೆಯುವ ಮತ್ತು ಸಂಗ್ರಹವಾಗುವ ಬೆಳೆಗಳ ಮಾಹಿತಿ ದೊರಕುತ್ತದೆ. ಯಾವುದೇ ತಾಂತ್ರಿಕ ದೋಷಗಳಿಲ್ಲದೆ ಯೋಜನಾಬದ್ಧವಾಗಿ ನಮೂದಿಸಿದಾಗ ಎಲ್ಲ ಮಾಹಿತಿಗಳು ಲಭ್ಯವಾಗುತ್ತವೆ ಮತ್ತು ಜನನ ಮರಣ ನೋಂದಣಿಯ ಬಗ್ಗೆ ಜಾಗರೂಕರಾಗಿ ನಮೂದಿಸಿ, ಇಲ್ಲದಿದ್ದರೆ ದೋಷಗಳು ಉಂಟಾದರೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂದರು. ಕಾರ್ಯಾಗಾರದಲ್ಲಿ ಮಹಮ್ಮದ್, ಚೇತನ್, ಗ್ರಾಮ ಲೆಕ್ಕಿಗರು, ರೆವಿನ್ಯೂ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ನೌಕರರು ಭಾಗವಹಿಸಿದ್ದರು. ಶ್ರೀರಂಗಪಟ್ಟಣದಲ್ಲಿ ಅರ್ಧಕ್ಕೆ ನಿಂತಿದ್ದ ಬಾಬು ಜಗಜೀವನರಾಮ್ ಭವನ ಕಾಮಗಾರಿಗೆ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಈ ವೇಳೆ ಬಾಬೂಜಿ ಸಂಘಟನೆಗಳ ಒಕ್ಕೂಟದ ಎರಡು ಬಣಗಳ ನಡುವೆ ವಾಗ್ವಾದ ನಡೆಯಿತು. ಅರಕೆರೆ ಸಿದ್ದರಾಜು ಮತ್ತು ಆಲಗೋಡು ಸಿದ್ದಲಿಂಗಯ್ಯ ಬಣಗಳ ನಡುವೆ ಮಾತಿನ ಚಕಮಕಿ ನಡೆದು ನಾಗಮಂಗಲ ಚಂದ್ರಶೇಖರ್ ಎಂಬುವರು ಒಕ್ಕೂಟದಲ್ಲಿ ಒಡಕು ಉಂಟು ಮಾಡುತ್ತಿದ್ದಾರೆ ಎಂದು ಸಿದ್ದರಾಜು ದೂರಿದರು. ಬಾಬೂಜಿ ಭವನಕ್ಕೆ ಎರಡನೇ ಬಾರಿ ಭೂಮಿ ಪೂಜೆ ಏಕೆ ಎಂದು ನಂಜುಂಡ ಮೌರ್ಯ ಪ್ರಶ್ನಿಸಿದರು. ಇದರಿಂದ ಅಸಮಾಧಾನಗೊಂಡ ಶಾಸಕರು ತರಾಟೆಗೆ ತೆಗೆದುಕೊಂಡರು. ಎರಡು ಬಣಗಳು ಒಗ್ಗೂಡಿ ಕೆಲಸ ಮಾಡಿಕೊಳ್ಳಿ, ಗುಂಪುಗಾರಿಕೆ ಸಹಿಸುವುದಿಲ್ಲ ಎಂದು ಗುಡುಗಿದರು. ಬಾಬೂಜಿ ಭವನದ ಪ್ಲಾನ್ ಸರಿಪಡಿಸಿ ಕೆಲಸ ಶುರು ಮಾಡಿ ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ಯಾವುದು ವೇಸ್ಟ್ ಆಗಬಾರ್ದು, ಒಂದು ವೇಳೆ ಜಾಗ ಅಡಿಷನ್ ಆಗಿದ್ರೆ ಅದನ್ನ ಬೇರೆ ಯಾವ್ದಕ್ಕಾದ್ರೆ ಉಪಯೋಗಿಸ್ಕೊಳ್ಳೋ ಪ್ಲಾನ್ ಮಾಡ್ತಾರೆ. ಓಪನ್ ಜಾಗ ಬಿಟ್ಕೊಳ್ಳೋಕೆ ಅಲ್ಲ, ಏನಾದ್ರು ಉಪಯೋಗ ಬರಬೇಕು. ವಯೋನಿವೃತ್ತಿ ಹೊಂದಿದ ಮಂಡ್ಯದ ಹಾಲಹಳ್ಳಿ ಬಡಾವಣೆಯ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಶಿವರಾಮೂರ್ ಅವರಿಗೆ ಅವರ ಅಭಿಮಾನಿಗಳು ನಗರದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ, ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ ಶಿಕ್ಷಕರ ನೋವು ಇನ್ನೂ ಜೀವಂತವಾಗಿರುವುದು ದುರಂತ ಎಂದರು. ಕಂಪ್ನಿ ಈಗಾಗಲೇ ಶೇಕಡ 75-80 ಭಾಗ ರಿಟೈರ್ ಆಗೋಗಿದ್ದಾರೆ. ಇನ್ನು 10-20% ಮಾತ್ರ ಈ ಕಾಂಟ್ರಾಕ್ಟ್ ಶಿಕ್ಷಕರು ಇದ್ದಾರೆ. ನಮ್ಮ ಸಮಿತಿ ಜೀವ ಇದ್ದಷ್ಟು ಇವರು ಸುಲಲಿತವಾಗಿ ನಿವೃತ್ತರಾಗ್ಬಿಡ್ತಾರೆ ಅನ್ನುವಂಥ ಕಾರಣಕ್ಕಾಗಿ ನಾವೆಲ್ಲ ಅಧಿಕಾರಿಗಳನ್ನ ಕರೆಯೋದು, ನೀವು ಯಾರಿಗೂ ಯಾವ ಸವಲತ್ತು ತಡಿಬೇಡಿ, ನೀವು ಕೊಡಿ ಅಂತೇಳಿ ನಿರ್ಣಯ ಮಾಡ್ತಾ ಇದ್ದೀವಿ.
ಡಿಡಿಪಿಐ ರಘುನಂದನ್ ಮಾತನಾಡಿ, ನಿವೃತ್ತಿ ಎಂಬ ಪ್ರಕ್ರಿಯೆ ಮುಂದಿನ ಯುವ ಸಮುದಾಯಕ್ಕೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವ ವ್ಯವಸ್ಥೆಯಾಗಿದೆ ಎಂದು ಬಣ್ಣಿಸಿದರು. ಬಹುಸಂಖ್ಯಾತ ರಾಷ್ಟ್ರದಲ್ಲಿ ಎಲ್ಲರಿಗೂ ಅವಕಾಶ ಆಗಬೇಕಲ್ಲ, ಅದಕ್ಕಾಗಿ ಒಂದು ವಯೋಮಾನದ ಒಂದು ವಯೋಮಿತಿಯನ್ನು 60 ವರ್ಷ ಅಂತ ಇಟ್ಟಿದ್ದಾರೆ. 60 ವರ್ಷ ಆದ ನಿವೃತ್ತಿ ಅಂತ ಹಾಕೊಂಡಿದ್ದಾರೆ. ಆದರೆ ಸ್ನೇಹಿತರೆ, ಬೇರೆ ದೇಶದಲ್ಲಿ ವ್ಯವಸ್ಥೆ ಇಲ್ಲ. ಇಂಗ್ಲೆಂಡ್ನಲ್ಲಿ ವಿಶೇಷವಾಗಿ, ಅಮೆರಿಕದಲ್ಲಿ ವಿಶೇಷವಾಗಿ ನಮ್ಮ ನಿವೃತ್ತಿಯನ್ನು ನಾನು ನಿರ್ಧರಿಸಬೇಕು. ನಂತರ ಶಿವರಾಮು ದಂಪತಿಗಳನ್ನು ಅವರ ಅಭಿಮಾನಿಗಳು ಆತ್ಮೀಯವಾಗಿ ಅಭಿನಂದಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಿವರಾಮು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನು ಹಂಚಿಕೊಂಡರು. ವೃತ್ತಿಗೆ ಬಂದ ಮೇಲೆ ನಾವು ಹೆಚ್ಚಾಗಿ ಕಲ್ತಿರ್ತೀವೋ ಬಿಟ್ಟಿರ್ತೀವೋ ಅದು ಗೊತ್ತಿಲ್ಲ. ಏನೂ ಗೊತ್ತೇ ಇಲ್ಲದಿದ್ರೆ ಬಂದರೂ ಕೂಡ ಆ ವೃತ್ತಿಯಲ್ಲಿ ಡೀಪಾಗಿ ಹೋಗಿ ಕಲಿತು ನಾವು ಹೆಚ್ಚಿನ ಜ್ಞಾನವನ್ನು ಗಳಿಸಿ ಮಕ್ಕಳಿಗೆ ಅದನ್ನು ಬಳಸಬೇಕು. ನಾವು ಅದೇ ಥರ ಬಳಸಿದ್ದೀವಿ. ಏನು ನಾವು ಡಿಗ್ರಿ ಮಾಡಿದ ತಕ್ಷಣ ಎಲ್ಲವೂ ಗೊತ್ತಾಗಲ್ಲ. ಹಂಗಾಗಿ ಏನು ಒಂದು ನಮ್ಗೆ ಗೊತ್ತಿಲ್ಲದಿದ್ರು ಕೂಡ ಎಲ್ಲವನ್ನ ಓದಿದ್ರೆ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಅದು ನಮಗೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮದಲ್ಲಿ ರವಿಕುಮಾರ್ ಚಾಮಲಾಪುರ, ನಾಗರಾಜು, ಮಹದೇವ್ ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಮಂಡ್ಯ ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಸದಸ್ಯರು ಯಾವುದೇ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 13 ಸದಸ್ಯರ ಬಲ ಹೊಂದಿದ್ದ ಕೋಆಪರೇಟಿವ್ ಬ್ಯಾಂಕ್ಗೆ ಚುನಾವಣೆ ನಿಗದಿಯಾಗಿದ್ದರೂ ಯಾವುದೇ ಚುನಾವಣೆಗಳು ನಡೆಯದೆ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಕಚೇರಿ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಿಟರ್ನಿಂಗ್ ಅಧಿಕಾರಿ ನಾಗಭೂಷಣ್, ಈ ಸಹಕಾರ ಸಂಘದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಅವಿರೋಧವಾಗಿ ಸದಸ್ಯರು ಆಯ್ಕೆಯಾಗಿದ್ದಾರೆ ಎಂದರು. ಆಯ್ಕೆಯಾದ ಸದಸ್ಯರಿಗೆ ಅವರ ಬೆಂಬಲಿಗರು ಹೂಮಾಲೆ ಹಾಕಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಸದಸ್ಯರು, ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಪಡೆದು ಬ್ಯಾಂಕ್ನ ಅಭಿವೃದ್ಧಿಗಾಗಿ ದುಡಿಯುತ್ತೇವೆ ಎಂದರು. ಅವೆಲ್ಲ ಈಗ ಬ್ಯಾಂಕಿಗೆ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಅಭಿವೃದ್ಧಿಯತ್ತ ತಗೊಂಡು ಹೋಗೋಕ್ಕೆ ಎಲ್ಲರೂ ಸೇರಿ ಶ್ರಮ ವಹಿಸ್ತೀವಿ. ಎಲ್ಲ ಡೈರೆಕ್ಟರ್ಗಳು, ಹಿರಿಯರು ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಸ್ತೀವಿ ಅಂತ. ಇವತ್ತು ಬ್ಯಾಂಕ್ನ ಅಭಿವೃದ್ಧಿಗೆ ನಾವೇನು ಸಹಕಾರ ಕೊಡಬೇಕು ಅಂತಕ್ಕಂಥದ್ದನ್ನ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಈ ಬ್ಯಾಂಕ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಎಲ್ಲ ನಿರ್ದೇಶಕರು, ಏನು 13 ಜನ ಇದ್ದೀವಿ, ಪಣ ತೊಟ್ಟು ಈ ಬ್ಯಾಂಕ್ನ ಅಭಿವೃದ್ಧಿಗೆ ಎಲ್ಲ ಸಹಕಾರವಾಗಿ ಸಹಕಾರ ನೀಡ್ತೀವಿ ಅಂತ ಅಂದ್ಬಿಟ್ಟು. ಹಲಗೂರು ಹೋಬಳಿ ಗುಂಡಾಪುರ ಗ್ರಾಮದಲ್ಲಿ ರೈತರ ಬೆಳೆ ಸಮೀಕ್ಷೆ 2020 ಬೀಜೋಪಚಾರ ಆಂದೋಲನ ಕಾರ್ಯಕ್ರಮ ಹಾಗೂ ರೈತರ ಬೆಳೆ ಸಮೀಕ್ಷೆ ಆಪ್ ಬಗ್ಗೆ ರೈತರಿಗೆ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಸಹಾಯಕ ಕೃಷಿ ನಿರ್ದೇಶಕರಾದ ಬಿಎಸ್ ಮಹದೇವ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರೈತರ ಬೆಳೆ ಸಮೀಕ್ಷೆ ಆಪ್ ಬಗ್ಗೆ ರೈತರಿಗೆ ಮಾಹಿತಿ ನೀಡುತ್ತಾ, ಸ್ವತಃ ರೈತರೇ ಈ ಆಪ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಬಹುದು ಹಾಗೂ ತಮ್ಮ ಜಮೀನಿನಲ್ಲಿ ಯಾವ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಎಂಬ ಮಾಹಿತಿಯು ಸರ್ಕಾರಕ್ಕೆ ತಲುಪುತ್ತದೆ. ಈ ಮೊಬೈಲ್ ಆಪ್ ಅನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಅದು ಯಾವುದೇ ಮರ ಇರಲಿ, ಯಾವುದೇ ಗಿಡ ಇರಲಿ, ಆ ಜಮೀನೊಳಗಡೆ ಒಂದು ಮನೆ ಇರಲಿ, ಉಳುವ ಮೇಯಿಸೋ ಮನೆ ಇರಲಿ ಅಥವಾ ವಾಸದ ಮನೆ ಯಾವುದಾದ್ರೂ ಇರಲಿ, ಎಲ್ಲನೂ ಫೋಟೋ ತೆಗೆದು ಅಲ್ಲಿ ಕೊಡ್ಬೋದು. ಈವನ್ ಮರಗಳು ಅಷ್ಟೇ, ಎಷ್ಟು ಮರ ಇದೆ ಅಂತ ಲೆಕ್ಕ ಕೇಳಿದ್ರೆ ಅಷ್ಟು ಮರ ನಮೂದಿಸ್ಬೋದು. ನಾಳೆ ದಿವಸಕ್ಕೆ ಮರ ನೀವು ಕಟ್ ಮಾಡಬೇಕಾದ್ರೆ, ಮರ ಪರ್ಮಿಟ್ ಅದಕ್ಕೆ ಬೇಕಾದರೆ ನೀವು ಇದನ್ನು ದಾಖಲೆ ಇಟ್ಕೊಂಡು ಅದನ್ನು ಪರ್ಮಿಟ್ ಕೇಳೋ ಅವಕಾಶಗಳು ನಿಮಗೆ ಕೈಗೆ ಸಿಗುತ್ತೆ. ಹಲಗೂರು ಉಪ ತಹಸೀಲ್ದಾರ್ ಸಿದ್ದೇಗೌಡ ಮಾತನಾಡಿ, ರೈತರು ಸರ್ಕಾರದಿಂದ ಬರುವ ಅನುಕೂಲತೆಗಳನ್ನು ಪಡೆದುಕೊಳ್ಳಬೇಕು ಎಂದರು. ಬೆಳೆ ಸಮೀಕ್ಷೆ ಅಂತ ಒಂದು ಪ್ಲೇ ಸ್ಟೋರ್ಗೆ ಹೋಗಿ, ಪ್ಲೇ ಸ್ಟೋರ್ಗೆ ಹೋದರೆ ಒಂದು ಬೆಳೆ ಸಮೀಕ್ಷೆ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡೋದು, ಇನ್ಸ್ಟಾಲ್ ಅಂತ ಕೊಟ್ಟರೆ ಇನ್ಸ್ಟಾಲ್ ಆಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತಂದ್ರೆ, ಪ್ರತಿಯೊಂದು ಗ್ರಾಮದಲ್ಲೂ ನಮ್ಮ PRO ನಾವು ನೇಮಕ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬಸವಲಿಂಗಯ್ಯ, ಸಿದ್ದಪ್ಪಾಜಿ, ಕಾಳೇಗೌಡ, ಲಿಂಗಸ್ವಾಮಿ, ಮಹದೇವಯ್ಯ, ಶಿವನಂಜಯ್ಯ, ರಮೇಶ್, ಪ್ರಸನ್ನ, ಶಿವಶಂಕರ್, ಸೋಮಶೇಖರ್ ಹಾಜರಿದ್ದರು. ನಾಗಮಂಗಲ ತಾಲೂಕು ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿಯೊಬ್ಬರಿಗೆ ಅಲ್ಲಿನ ಸಿಬ್ಬಂದಿಗಳು ಮಡಿಲು ತುಂಬಿ ಸೀಮಂತ ನಡೆಸಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಸುಚಿತ್ರ ಎಂಬ ನೌಕರರಿಗೆ ಅಲ್ಲಿನ ಅಂಬೇಡ್ಕರ್ ಭವನದಲ್ಲಿ ಕಂದಾಯ ಇಲಾಖೆಯ ನೌಕರರು ಸೀಮಂತ ಕಾರ್ಯಕ್ರಮ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಮಹಮ್ಮದ್, ಕರ್ತವ್ಯದ ದಿನಗಳಲ್ಲಿ ನಾವು ನೌಕರರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಹಂಚಿಕೊಳ್ಳುತ್ತೇವೆ, ಸಹೋದರಿಯಂತಿರುವ ಹೆಣ್ಣು ಮಗಳಿಗೆ ಮಡಿಲು ತುಂಬಿ ಹಾರೈಸಿ ಕಳುಹಿಸುತ್ತಿದ್ದೇವೆ ಎಂದರು. ಎಲ್ಲ ನಾವೊಂದು ಕುಟುಂಬದ ಸದಸ್ಯರಂತೆ ಕೆಲಸ ಮಾಡುವ ಸಂದರ್ಭದಲ್ಲಿ ತುಂಬ ಹಾಗಾಗಿ ನಮ್ಮದೊಂದು ಕಾಣಿಕೆ, ಇದರಿಂದ ನಮ್ಮ ಮಾನವೀಯ
ಮೌಲ್ಯಗಳು ಮಾಹಿತಿ ಅದೇ ರೀತಿ ಒಂದು ಶುಭಕರವಾಗಿದೆ ಮಂಗಳದಾಯಕವಾಗಿದೆ. ಕಾರ್ಯಕ್ರಮದಲ್ಲಿ ರೇಣುಕಾ, ಮಲ್ಲಿಕಾರ್ಜುನ, ಕುಮಾರ್, ಜಯಶ್ರೀ, ಸತೀಶ್ ಮುಂತಾದವರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ರಾತ್ರೋರಾತ್ರಿ ಮಂಡ್ಯದ ಅರಕೇಶ್ವರ ದೇವಾಲಯದಲ್ಲಿ ಭಾರಿ ಕಳ್ಳತನ, ಮೂರು ಮಂದಿ ಅಮಾಯಕರ ಭೀಕರ ಕಗ್ಗೊಲೆ, ಹುಂಡಿ ಹಣ ಕದ್ದೊಯ್ದ ಕದೀಮರು, ಘಟನೆಗೆ ಆತಂಕ ವ್ಯಕ್ತಪಡಿಸಿದ ಚಲುವರಾಯಸ್ವಾಮಿ. ಮಂಡ್ಯದಲ್ಲಿ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ, ಬೇಬಿ ಬೆಟ್ಟದ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಂಸದರ ಆಕ್ರೋಶ, ಅಧಿಕಾರಿಗಳಿಗೆ ತೀವ್ರ ತರಾಟೆ. ಕೋವಿಡ್ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಡ್ರಗ್ ಮಾಫಿಯಾದಲ್ಲಿ ಯಾರೇ ಇದ್ದರೂ ಶಿಕ್ಷೆಯಾಗಲೇಬೇಕು, ಮಂಡ್ಯದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಒತ್ತಾಯ. ಮಂಡ್ಯದಲ್ಲಿ ಒಕ್ಕಲಿಗರ ಸೇವಾ ಟ್ರಸ್ಟ್ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ, ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ, ಕೋವಿಡ್ ಬಗ್ಗೆ ಎಚ್ಚರ ವಹಿಸಲು ಡಿಎಚ್ಒ ಮನವಿ. ಶಾಸಕ ಸುರೇಶ್ ಗೌಡರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ, ನಾಗಮಂಗಲದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ, ಜೆಡಿಎಸ್ ತಂಟೆಗೆ ಬಂದೀರಿ, ಜೋಕೆಯಿಂದ ನಲ್ಲಿಗೆರೆ ಬಾಲು. ಶ್ರೀರಂಗಪಟ್ಟಣದಲ್ಲಿ ಅರ್ಧಕ್ಕೆ ನಿಂತಿದ್ದ ಬಾಬು ಜಗಜೀವನಾರಾಮ್ ಭವನ ಕಾಮಗಾರಿ ಪುನರಾರಂಭ, ಶಾಸಕರ ಎದುರೆ ಎರಡು ಬಣಗಳ ನಡುವೆ ಮಾತಿನ ಚಕಮಕಿ, ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಲು ರವೀಂದ್ರ ಶ್ರೀಕಂಠಯ್ಯ ತಾಕೀತು. ಡ್ರಗ್ ಮಾಫಿಯಾ ಆರೋಪಿಗಳನ್ನ ಸುಮ್ಮನೆ ಬಿಡುವುದಿಲ್ಲ, ಪ್ರಭಾವಶಾಲಿಗಳ ಆಟ ನಮ್ಮ ಮುಂದೆ ನಡೆಯಲ್ಲ, ಮಳವಳ್ಳಿಯಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.